ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ಸ್ಪಂದನೆ ಸಿಗ್ತಾ ಇದೆ. ಕುರುಚಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಬೆಳಗ್ಗೆ 9:30 ರಿಂದ ಕೂಡ ಆರಂಭ ಆಗಿದೆ. 12:30 ರವರೆಗೂ ಕೂಡ ಕುರುಚಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕಾಲ್ ಮಾಡಿ ಓಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಪವರ್ ಟಿವಿಗೆ ಬೆಳಗ್ಗೆ 9:30 ರಿಂದ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ ಗಳು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಬರ್ತಾ ಇದೆ. ಮತದಾರರು ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದ್ದಾರೆ. ಕಾಲ್ ಮಾಡಿ ಯಾರಾಗಬೇಕು, ತಮ್ಮ ಮುಂದಿನ ತಮ್ಮ ಕ್ಷೇತ್ರದ ಮುಂದಿನ ಶಾಸಕ ಯಾವ ಪಕ್ಷದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ, ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. 12:30 ರವರೆಗೂ ಕೂಡ ಕಾಲ್ ಮಾಡಿ ಓಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. 12:30 ರ ನಂತರ ಕುರುಚಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ವೋಟಿಂಗ್ ಲೈನ್ಸ್ ಸ್ಟಾಪ್ ಆಗುತ್ತೆ. ಸದ್ಯ ಕುರುಚಿ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗೆ, ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾವ ಪಕ್ಷದ ಪರವಾಗಿ ಮತದಾರರು ಒಲವನ್ನ ತೋರಿಸ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಇದರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಗೌಡ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈಗ ಕುರುಚಿ ವಿಧಾನಸಭಾ ಕ್ಷೇತ್ರವನ್ನ ತೆಗೆದುಕೊಂಡಾಗ ಅಲ್ಲೂ ಕೂಡ ಹಾವು ಏಣಿ ಆಟ ಮುಂದುವರಿತಾ ಇದೆ. ಯಾವ ಪಕ್ಷದ ಪರವಾಗಿ ಮತದಾರ ಒಲವನ್ನ ತೋರಿಸ್ತಾ ಇದ್ದಾರೆ? ಪ್ಲೀಸ್ ಗೋ ಹೆಡ್. ಸಿಂಧೂರ, ಕುರುಚಿ ವಿಧಾನಸಭಾ ಕ್ಷೇತ್ರ ರಾಜ್ಯದ 224 ಕ್ಷೇತ್ರಗಳ ಪೈಕಿ ಪ್ರಮುಖವಾದದ್ದು. ಯಾಕಂತಂತ ಹೇಳಿದರೆ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿವೆ, ಅದರಲ್ಲಿ ಕುರುಚಿಯೂ ಸಹ ಒಂದು. ಕುರುಚಿ ಪೊಲೀಸ್ ಸ್ಟೇಷನ್ಗೆ ಪಿ ಎಸ್ ಆಗಿ ಬಂದಂತಹ ಈ ಪಿ ರಾಜೀವ್ ಅವರು 2013ರಲ್ಲಿ ಬಿ ಎಸ್ ಆರ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಬಿ ಎಸ್ ಆರ್ ಪಕ್ಷದಿಂದ ಪಿ ಎಸ್ ಐ ಹುದ್ದೆಗೆ ರಾಜೀನಾಮೆ ನೀಡಿ ಬಿ ಎಸ್ ಆರ್ ಪಕ್ಷದಿಂದ ರಾಜಕೀಯಕ್ಕೆ ಧುಮುಕಿದ್ರು ಪಿ ರಾಜೀವ್ ಅವರು. ಹೀಗಾಗಿ ಕುರುಚಿ ಕ್ಷೇತ್ರದ ಜನ, ಈ ನಿಷ್ಠಾವಂತ ಅಧಿಕಾರಿ ನಮ್ಮ ಕ್ಷೇತ್ರಕ್ಕೆ ಏನೋ ಮಾಡಬಹುದು, ಹೀಗಾಗಿ ಇವ್ರನ್ನ ಗೆಲ್ಲಿಸಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವ್ರನ್ನ ಆರಿಸಿ ಬಂದರು. ನೆಕ್ಸ್ಟು ಅವರಿಗೆ ಇನ್ನೊಂದು ಅದೃಷ್ಟ ಕುಲಾಯಿಸ್ತು. ಏನಪ್ಪಾ ಅಂತ ಹೇಳಿದರೆ, ಇಡೀ 2018ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಉದ್ದೇಶದಿಂದ ಬಿ ಜೆ ಪಿ ಗೆಲ್ಲಿಸಬೇಕು ಅಂತ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಹವ ಇತ್ತು. ಹೀಗಾಗಿ 2018ರಲ್ಲಿ ಬಿ ಜೆ ಪಿ ಸೇರಿದರು. ಬಿ ಎಸ್ ಆರ್ ಪಕ್ಷದಿಂದ ರಾಮುಲು ಯಾವಾಗ ಬಿ ಎಸ್ ಆರ್ ಪಕ್ಷವನ್ನು ವಿಸರ್ಜಿಸಿ ಬಿ ಜೆ ಪಿ ಸೇರಿದರೋ ಅವರ ಜೊತೆ ಪಿ ರಾಜೀವ್ ಸಹ ಬಿ ಜೆ ಪಿ ಸೇರಿದರು. ಬಿ ಜೆ ಪಿ ಅಭ್ಯರ್ಥಿಯಾಗಿ 2018ರಲ್ಲಿ ಕಣಕ್ಕಿಳಿದರು. ಆಗಲೂ ಸಹ ಅದೃಷ್ಟ ಕುಲಾಯಿಸ್ಬಿಟ್ಟು ಇವರು ಎರಡನೇ ಬಾರಿಗೆ ಪಿ ರಾಜೀವ್ ವಿಧಾನಸಭೆ ಪ್ರವೇಶಿಸಿದರು. ಆದರೆ ಪರಿಸ್ಥಿತಿ ಈಗ ಹಾಗಿಲ್ಲ, ಇವರು ಹ್ಯಾಟ್ರಿಕ್ ಬಾರಿಸ್ಬೇಕು. ಈ ಬಾರಿಯೂ ಸಹ ನಾನು ಗೆಲುವು ಸಾಧಿಸಿ ಹ್ಯಾಟ್ರಿಕ್ ಬಾರಿಸ್ಬೇಕು ಅನ್ನೋ ಉತ್ಸಾಹದಲ್ಲಿ ಕುರುಚಿಯ ಪಿ ರಾಜೀವ್ ಅವರಿದ್ದಾರೆ. ಆದರೆ ಪರಿಸ್ಥಿತಿ ಭಿನ್ನವಾಗಿದೆ. ಯಾಕಂತಂದು ಹೇಳಿದರೆ ಯಾರೊಬ್ಬರನ್ನು ಕೇಳಿದ್ರು ಸಹ ಕುರುಚಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀವ್ ಬಗ್ಗೆ ಒಂದೇ ಒಂದು ಒಳ್ಳೆ ಮಾತನ್ನು ಹೇಳುವ ಉದಾಹರಣೆಗಳು ಒಂದೊಂದು ಸಿಕ್ಕಿಲ್ಲ. ನಾವು ಇದುವರೆಗೆ ನೋಡಿದ ನಮ್ಮ ವರದಿಗಾರರು ಅಲ್ಲಿ ಸಂಚರಿಸಿ ತಿಳ್ಕೊಂಡ ಮಾಹಿತಿ ಪ್ರಕಾರ ಒಬ್ಬರೇ ಒಬ್ಬರು ಮತದಾರರು ಸಹ ರಾಜೀವ್ ನಮ್ಗೆ ಇದು ಮಾಡಿದ್ದಾರೆ, ನಮ್ಗೆ ಅದನ್ನು ಮಾಡಿದ್ದಾರೆ, ರಸ್ತೆ ಮಾಡಿದ್ದಾರೆ, ಚರಂಡಿ ಮಾಡಿದ್ದಾರೆ, ನಮಗೆ ಈ ಥರ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ, ಮತ್ತು ಬಡವರಿಗೆ ಮನೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರಂತೆ ಒಬ್ಬರೇ ಒಬ್ಬರು ಸಹ ಹೇಳೋದಿಲ್ಲ. ಹೀಗಾಗಿ ಕುರುಚಿ ರಾಜೀವ್ ಅವರ ಪರಿಸ್ಥಿತಿ ಭಾಳ ಘನಘೋರವಾಗಿದೆ ಅಂತ ಹೇಳ್ಬೋದು ಈ ಸರಿ. ಹೀಗಾಗಿ ನಮ್ಮ ಸಮೀಕ್ಷೆಯಲ್ಲೂ ಕೂಡ ನಮಗೆ ಬೆಳಗ್ಗೆಯಿಂದ ಕರೆ ಬರ್ತಿರೋದ್ರ ಮಾಹಿತಿನ ಕಲೆ ಹಾಕಿದಂತ ನೋಡಿದರೆ ಬಿ ಜೆ ಪಿ ಭಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ, ಕಾಂಗ್ರೆಸ್ ಭಾರಿ ಮುನ್ನಡೆಯನ್ನು ಅನುಭವಿಸಿದೆ. ಇಲ್ಲಿ ಶ್ಯಾಮ್ ಘಾಟ್ಗೆ ಮತ್ತು ಇನ್ನೊಬ್ಬ ಮಹೇಂದ್ರ ತಮ್ಮಣ್ಣವರ ಹೆಸರಿನಲ್ಲಿ ಭಾರಿ ಕರೆಗಳು ಬರ್ತಾ ಇದ್ದಾವೆ. ಅವರು ಕೋವಿಡ್ ಸಂದರ್ಭದಲ್ಲಿ ಜನರ ಸಂಕಷ್ಟದಲ್ಲಿದ್ದಾಗ ಬಹಳಷ್ಟು ಸಹಾಯವನ್ನು ಮಾಡಿದರು. ಹೀಗಾಗಿ ನಾವು ಅವರನ್ನು ಬೆಂಬಲಿಸ್ತೇವೆ ಅಂತ ಅವ್ರನ್ನ ಹೆಸರು ಹೇಳಿಕೊಂಡು ತುಂಬ ಕರೆಗಳು ಬರ್ತಾ ಇದ್ದಾವೆ. ಈಗ ನಾವು ಬೆಳಗ್ಗೆ 9:30ರಿಂದ 12:30ರವರೆಗೆ ಬಂದಂಥ ಕರೆಗಳನ್ನು ಪರಿಶೀಲಿಸಿದಾಗ ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಬಂದಿದೆ, ಬಿ ಜೆ ಪಿ ಹಿನ್ನಡೆಯನ್ನೇ ಅನುಭವಿಸ್ತಾ ಇದೆ. ಹೀಗಾಗಿ ಕುರುಚಿ ರಾಜೀವ್ ಅವರ ಪರಿಸ್ಥಿತಿ ಈ ಬಾರಿ ಕಷ್ಟ ಅಂತ ಹೇಳಲಾಗ್ತಿದೆ. ಸಿಂಧೂರ, ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.